ನೋಡಿ 2020-21 ಅಲ್ಲಿ ಓಕೆನಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಗೆ ಒಂದು ಸಿಂಪಲ್ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಕೇಳಿದರೆ ಕ್ವಶನ್ ಓದ್ತೀನಿ ಮಿಸಸ್ ನಯನಾ submits the following particulars of income from other sources for the year ended 31st March 2020. Compute her taxable income from the other sources assessment year 2021. Family pension from government of Karnataka 1,42,000 ಅಂತ ಹೇಳಿದ್ದಾರೆ. See, ಯಾವಾಗಲೂ ಅಷ್ಟೇ ನಾವು ಫ್ಯಾಮಿಲಿ ಪೆನ್ಷನ್ ತಗೊಳ್ಬೇಕಾದ್ರೆ ಓಕೆನಾ ಫ್ಯಾಮಿಲಿ ಪೆನ್ಷನ್ 1,42,000 ಇದೆ. ನಾವು ಈ ಫ್ಯಾಮಿಲಿ ಪೆನ್ಷನ್ ಗೆ ನಾವೊಂದಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ. ಎಷ್ಟು ಎಕ್ಸೆಂಪ್ಷನ್ ಕೊಡ್ತೀವಿ? ಎಕ್ಸೆಂಪ್ಟೆಡ್ ಆರ್ ಎಕ್ಸೆಂಪ್ಟೆಡ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತೀವಿ. ಲೀಸ್ಟ್ ಆಫ್ ದ ಫಾಲೋಯಿಂಗ್ ಯಾವ್ದು ಸರ್ ಅದು ಲೀಸ್ಟ್ ಅಂತ ಹೇಳಿದ್ರೆ ಎ ಮ್ಯಾಕ್ಸಿಮಮ್ ಲಿಮಿಟ್ 15,000 ರುಪೀಸ್ ಕೊಡ್ತೀವಿ. ಹಾಗೆ ಬಿ 1/3 ಆಫ್ ಫ್ಯಾಮಿಲಿ ಪೆನ್ಷನ್. See, 1,42,000 ಅಲ್ಲಿ ಓಕೆನಾ 1/3 ಎಷ್ಟು ಬರುತ್ತೆ? 1/3 ಎಷ್ಟು ಬರುತ್ತೆ? 1,42,000 47,333 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ಯಾವ ಕಡಿಮೆ ಇದೆ? ವಿಚಬಲ್ ಇಸ್ ಲೀಸ್ಟ್ 15,000 ಇಸ್ ದ ಲೀಸ್ಟ್. ಸೊ ದೇರ್ ಫೋರ್ 15,000 ಮೈನಸ್ ಮಾಡಿದ್ರೆ 1,42,000 ನಲ್ಲಿ ವಿ ಗೆಟ್ 1,27,000 ರುಪೀಸ್. ದಿಸ್ ಈಸ್ ಟ್ಯಾಕ್ಸ್. ನೆಕ್ಸ್ಟ್ ಈಸ್ ಎರಡನೇ ಪಾಯಿಂಟ್ ರಾಯಲ್ಟಿ ರಿಸೀವ್ಡ್ ಅಂತ ಹೇಳಿದ್ದಾನೆ. ರಾಯಲ್ಟಿ ಫ್ರಮ್ ಬುಕ್ಸ್ ರಿಟರ್ನ್ ಫ್ರಮ್ ಬುಕ್ಸ್ ಎಷ್ಟಿದೆಯಪ್ಪ ಅಂದ್ರೆ 50,000 ರುಪೀಸ್ ಇದೆ. ಇದರಲ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಹಿ ದಿಸ್ ಪರ್ಪಸ್ ಈಸ್ 5,000 ಅಂತ ಹೇಳ್ತಾರೆ. So related expenses is 5,000. Hagadre 45,000 rupees is the royalty from the books written. Next to moorne point rent from subletting 2,500 per month ge sublet madidare. ಹಾಗಾದ್ರೆ ಎಷ್ಟಾಗುತ್ತೆ ಅಂದ್ರೆ 30,000 ರುಪೀಸ್ ಆಗುತ್ತೆ. ಅವನು ಈ ಮನೆಗೆ ಏನೇನ್ ಮಾಡಿದಾರಂತೆ ಅಂದ್ರೆ ಆಕ್ಚುಲಿ ರೆಂಟ್ ಪೇ ಟು ದ ಓನರ್ ಈಸ್ 2,000. ಸಿ ರೆಂಟ್ ಪೇ ಟು ಓನರ್ ಅವನೇ ಬಾಡಿಗೆ ಮನೆಯಲ್ಲಿದ್ದಾನೆ. ಅವನು ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಅವನು ಒರಿಜಿನಲ್ ಓನರ್ಗೆ 2,000 ಒಂದ್ ತಿಂಗಳಾಗಿ ರೆಂಟ್ ಕೊಡ್ತಾ ಇದ್ದಾನೆ. ಆ ಮನೆಯ ಬೇರೆಯವರಿಗೆ ಅವನು 2,500 ರುಪೀಸ್ ಗೆ ಏನ್ ಮಾಡಿದ್ದಾನೆ? ರೆಂಟ್ ಗೆ ಕೊಟ್ಟಿದ್ದಾನೆ. ಸೊ ಹಾಗಾದ್ರೆ ಬೇರೆ ರಿಪೇರ್ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅಂತ ಹೇಳಿದ್ರೆ 500 ರುಪೀಸ್ ಆಗಿರುತ್ತೆ. ಅಲ್ಲಿಗೆ 24,500 ರುಪೀಸ್ ಆ ಮನೆಗೆ ಎಕ್ಸ್ಪೆನ್ಸಸ್ ಆಗಿದೆ. ಸೊ ಇನ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 5,500 ರುಪೀಸ್ ಅಷ್ಟು ಟ್ಯಾಕ್ಸಿಬಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತ ಹೇಳ್ತಾರೆ. ವಿನ್ನಿಂಗ್ ಫ್ರಮ್ ಲಾಟ್ರಿ, ಸಿ ವಿನ್ನಿಂಗ್ ಫ್ರಮ್ ಲಾಟ್ರಿ ಅವನು ಗ್ರಾಸ್ ಅಂತ ಕೊಟ್ಟಿರೋದಕ್ಕೆ ನಾವು ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ 1,00,000 ಅಂತ ಬರ್ಕೊಳ್ತಾ ಇದೆ. ಸಪೋಸ್ ನೆಟ್ ಅಂತ ಕೊಟ್ಟಿದ್ರೆ ಡಿವೈಡೆಡ್ ಬೈ 70 × 100 ಮಾಡ್ಕೊಳ್ತಾ ಇದೆ. ಇನ್ನೊಂದಿದೆ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 35,000 ರುಪೀಸ್ ನೆಟ್ ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ 35,000 ರುಪೀಸ್ ಈಸ್ ಫಾರ್ 70%, ವಾಟ್ ಈಸ್ ಫಾರ್ 100%? ಇಟ್ ಬಿಕಮ್ಸ್ 50,000 ರುಪೀಸ್. ನೆಕ್ಸ್ಟ್ ಲಾಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಕ್ಸೆಂಪ್ಟೆಡ್ ಅಪ್ ಟು 3,500. ಬಟ್ ಇಲ್ಲಿ ಇಂಟ್ರೆಸ್ಟ್ ಇರೋದು ಬರೀ 2,000 ಆಗಿರೋದ್ರಿಂದ ಅದನ್ನ ಕಂಪ್ಲೀಟ್ ಆಗಿ ಎಕ್ಸಾಮ್ ಮಾಡ್ತಾ ಇದೆ. ಈಗ ಇಷ್ಟು ಪಾಯಿಂಟ್ಸ್ ಆರ್ ಪಾಯಿಂಟ್ಸ್ ಆರ್ ಮಾರ್ಕ್ಸ್ ಓಕೆನಾ. ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ ಎಷ್ಟ್ ಬರುತ್ತೆ? 5, 10, 17, 1 carries 6, 6 + 4 is 10 + 2 is 12, 1 carries 2 + 1 is 3.
3,27,500. This he called as income from other sources. ಓಕೆ ನಾ ಇದಕ್ಕೆ ಸಿಕ್ಸ್ ಮಾರ್ಕ್ಸ್ ತುಂಬಾ ಈಸಿ ಆಗಿ ಬರುತ್ತೆ. ಓಕೆನಾ ಕಾಪಿ ಮಾಡಿ.